ನಮಸ್ಕಾರ. ಸ್ವಯಂಪಾಕದ ಮನೆ ಮದ್ದು ವಿಭಾಗಕ್ಕೆ ಸ್ವಾಗತ. ಈ ದಿನ ನಾನು ರಕ್ತಹೀನತೆ ಅನಿಮಿಕ್ ತೊಂದರೆ ಇರುವವರಿಗೆ ರಕ್ತ ವೃದ್ಧಿ ಆಗಲಿಕ್ಕೆ ಮಾಡುವಂತಹ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ. ಬೀಟ್ರೂಟು 2 ಇಂಚಿನಷ್ಟು ಉದ್ದದ್ದು 4 ಪೀಸ್ ಇಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ನಾನೊಂದು 15 ಎಲೆ ಇಟ್ಕೊಂಡಿದ್ದೀನಿ. ನೀರು 3/4 ಕಪ್ಪು. ಬೀಟ್ರೂಟನ್ನ ಸಣ್ಣಕ್ಕೆ ಹೀಗೆ ಚೂರು ಮಾಡಿಕೊಂಡು ಅಥವಾ ತುರ್ಕೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ. ಅದ್ರ ಜೊತೆ ಈ ಪಾಲಕ್ ಸೊಪ್ಪನ್ನು ಹಾಕಿಬಿಟ್ಟು ಸಣ್ಣಕ್ಕೆ ರುಬ್ಕೊಳ್ಳಿ. ಒಂದ್ಸಲ ಪಾಲಕ್ಕು ಬೀಟ್ರೂಟನ್ನ ಪುಡಿ ಮಾಡಿಕೊಂಡ್ಮೇಲೆ ನೀರು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ಳಿ. ಇದನ್ನು ಒಂದು ಲೋಟಕ್ಕೆ ತೆಕ್ಕೊಂಡು ನೀವು ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕು. ಹಾಗೆಯೇ ನಿಮಗೆ ಒಣದ್ರಾಕ್ಷಿ, ಅಂಜೂರ ಹಾಗೂ ಬದಾಮಿ ಕೂಡ ನಿಮಗೆ ಆಗಾಗ್ಗೆ ತಿಂತಾ ಇದ್ರೆ ರಕ್ತ ವೃದ್ಧಿ ಆಗ್ಲಿಕ್ಕೆ ತುಂಬಾ ಅನುಕೂಲವಾಗುತ್ತೆ. ಸರ್ವೇ ಜನಾ ಸುಖಿನೋ ಭವಂತು. ಎಲ್ಲರಿಗೂ ಉತ್ತಮ ಆರೋಗ್ಯವನ್ನು ಅಪೇಕ್ಷಿಸ್ತಾ ನಮಸ್ಕಾರ.